ಗಾಡಿ ಕಲಿಸ್ತಾ ಇರೋದ ಇಲ್ಲಾಂದ್ರೆ ಗಾಡಿ ಮುಂದೆ ಕುಳ್ಸ್ಕೊಂಡಿರೋದ ಏನು ಗೊತ್ತಾಯ್ತಾ ಇಲ್ಲ. ಸ್ಕೂಟಿ ಒಂದು ಐತಲ್ಲ ಬ್ರೋ, ಸ್ಕೂಟಿ ಅಲ್ಲಿ ಆ ಹುಡ್ಗಿ ನಾ ಕುಳ್ಸ್ಕೊಂಡಿರೋದ ಇಲ್ಲಾಂದ್ರೆ ಗಾಡಿ ಕಲಿಸ್ತಾ ಇರೋದ ಎಲ್ಲ ಆಯ್ತು. ಹ್ಯಾಂಡ್ಲ್ ಹಿಡ್ಕೊಂಡವನೇ ದಾಟ್ ಲಿಟ್ಲ್ ಪ್ರಿನ್ಸಸ್. ಹುಟ್ಟಿದರೆ ಕನ್ನಡ ನಾಡ ಹೊರಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ನಮಸ್ಕಾರ ಗುರು, ಎಲ್ಲರೂ ಹೆಂಗಿದ್ದಾರೆ? ನಾವಂತೂ ಸಖತ್ತಾಗಿದ್ದೀನಿ, ನೀವು ಚೆನ್ನಾಗಿದ್ದೀನಿ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗುರು. ಇವತ್ತು ಹೋಗ್ತಾ ಇರೋಂಥ ಪ್ಲೇಸ್ ಬಂದುಬಿಟ್ಟು ಮಲ್ಲಪ್ಪ ಕೊಂಡ ಅಂತ, ಅಲ್ಲಿ ಆಲ್ರೆಡಿ ನೋಡಿದ್ರಿ. ಸೊ ನಮ್ಮ ಬ್ರದರ್ ಅವರೊಬ್ರು ಎಲ್ಲಾದರೂ ಕ್ಯಾಂಪಿಂಗ್ ಹಾಕಕ್ಕೆ ಹೋಗೋಣ ಅಂತ ಹೇಳಿದ್ರು. ಸೊ ಆ ಕಡೆನೇ ನಿಯರ್ ಬೈ ಒಳ್ಳೆ ಪ್ಲೇಸ್ ಇದ್ದಾವೆ, ಸೊ ಅದಕ್ಕೆ ಕ್ಯಾಂಪೇನ್ ಹಾಕಕ್ಕಂತಲೇ ಹೋಗ್ತಾ ಇದ್ರಿ. 3 ಬೈಕ್ಸು, ಒಂದು GT 650, ಇನ್ನೊಂದು Meteor 350, ನಂದು Pulsar 150. ನಾವು ಬಡವ್ರ ಮಂದಿ, ಅದಕ್ಕೆ ನಮ್ಮದು Pulsar 150. ನೋಡಿ ಇವರೇ Meteor 350, ಇದೊಂದು ಬೈಕು. ನಾ GT 650 ಐ ವಿಲ್ ಶೋ ಯು ಇಲ್ಲಿದೆ ಅಂತ. ಓಕೆ ಗುರು, ಒಂದೇ ಒಂದು ಸೆಕೆಂಡ್ ಡಮ್ ಅಂತ ಏನೋ ಹಿಂದೆ ಇದು ಕಟ್ಟಿದೆ ಟೆಂಟ್ ಬಿದ್ದೋಯ್ತೇನೋ ಅಂತ ಗಾಬರಿ ಆಗೋಯ್ತು. ಸೊ ಏನು ಇಲ್ಲ. ಎಲ್ಲಿ ಬ್ರೋ ಇವನು? ಎಲ್ಲಿ ಇವನೇ ಇಲ್ಲ ಕೋದಾರ ಹತ್ರ ಹಾಕ್ಸ್ಕೊಳ್ಳೋಣ. ಬಟ್ 2 hours ಹೋಗ್ಬೇಕು ಅಲ್ಲಿಗೆ. ಆಲ್ರೆಡಿ 3 ಅಂತ ಬಿಟ್ಟಿದ್ದು, ಲೇಟ್ ಆಗೋಯ್ತು ರೆಡಿಯಾಗಿ. ಅದು ಇದು ಆಕ್ಸೆಸರೀಸ್ ಎಲ್ಲ ಇದ್ಕೊಂಡು ಹೋಗ್ತದೆ. ಈಗ ಆಲ್ರೆಡಿ ಟೈಮ್ ಒಂದು 4:30 ಆಗ್ತಾ ಬರ್ತಾ ಇದೆ. ಒಂದು 6:30-7 ರೀಚ್ ಆದರೆ ಒಳ್ಳೆಯದು. 300 ಆಯ್ತಾ ಕಣ? ನೋಡಿ ಗುರು, ಇವನ್ನ ಕಳ್ದೋಗಿದ್ದ ಅವಾಗ್ಲೇ ಬರೋ ಅಂತ ಹೊಡ್ಕೊಂಡ್ ಬಂದ್ಬಿಟ್ಟು ಮೀಟ್ ಅಪ್ ಆಗೋಣ ಬ್ರೋ ಅಂದ್ರೆ. ಓಹೋ, ಬಾರೋ ಅಪರೂಪದ ಬಳ್ಳಂದಿ ಬಾಬಾ ಬಂದೇಣು. ಬಾರಲ್ಲ, ಫುಲ್ ಹುಮ್ಮಸ್ ಅಲ್ಲ ಅವನ. ಒಂದ್ 2 hours ಅಲ್ಲಿ ಹೊಡಿಬೇಕು. 2 hours ಅಲ್ಲಿ ರೇಸ್. ಗುರು ಪೆಟ್ರೋಲ್ ಎಲ್ಲ ಹಾಕ್ಸ್ಕೊಂಡು ಆಯ್ತು. ಏನು ಗುರು, ಒಂದೇ ಒಂದು ಪಾಯಿಂಟ್ ಬಂದೈತೆ. ಅಜ್ಜಿ ಇವಣ್ಣ ಏನು ಸಿಗ್ನಲ್ ಹಾಕೊಂಡಿರೋ ಬರ್ತಾನೆ ಇವನೇ. ನಾ ಕೋಲಾರ ಬಂಗಾರಪೇಟೆ KGF ಬಿಟ್ಟು ಹೋಗ್ಬೇಕು. ಟೋಟಲ್ ಇನ್ನೂ ಒಂದು 50 kilometers ಇದೆ ಗುರು. 18 kilometers ಮಾತ್ರ ಬಂದಿದ್ರಿ. ಎಷ್ಟು ಅನ್ನ ಎಬ್ಬರ್ಸು ದುಳ್ಳು. ಐ ಡೋಂಟ್ ಕೇರ್ ಬಿಕಾಸ್ ನಾನು ಹೆಲ್ಮೆಟ್ ಹಾಕಿದ್ದೀನಿ. ನಾವು ಭಯನೇ ಬೀಳಲ್ಲ ಧೂಳಿಗೆ. ಯಾರೇ ಕೂಗಾಡಲಿ ಊರೇ ಊರಾಡಲಿ, ಎಮ್ಮೆ ನಿನಗೆ ಸಾಟಿ ಇಲ್ಲ, ಎಮ್ಮೆ ನಿನಗೆ ಮುಂದಿಲ್ಲ. ಬಿಸಿಲ ಮರೆಗೆ ಬಿರುಗಾಳಿ ಚೆಲ್ಲಿದ್ದೀನಿ, ಅಣಕದೆ ಮುಂದೆ ಸಾಗುವ. ಅಣ್ಣ ಏನಾಯ್ತಣ್ಣ? ಯಾಕಣ ಅಣ್ಣ? ಇನ್ನು 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 ಏನೋ ಬೇಕಣ. ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. 61 ಅದೇ ಇದೆ. ಹಿಂಗೆ ಹೋಗೋಣ. ಹಿಂಗೆ ಹೋದ್ರೆ ನಾವು ಬಂಗಾರಪೇಟೆ ಮೇಲೆ ಹೋಗ್ತೀರಿ. ಬಂಗಾರಪೇಟೆ KGF ಹಂಗೆ ಹೋಗಿದ್ದು. ಏನೋ ಹಿಂಗೆ ಹೋಗ ನಡಿ. ನಮ್ಮ ನೋಡು ಗುರು, ಫ್ರೀಯಾಗಿ ಅಲ್ಲಾಡ್ಸ್ಕೊಂಡ್ ಬರ್ತಾವನಿ. ಏನು ಬ್ಯಾಗ್ ಇಲ್ಲ, ನಾನು ಹಿಂದೆ ಟೆಂಟ್ ಕಟ್ಟಿದ್ದೀನಿ, ಒಂದು ಬ್ಯಾಗ್ ತಗೊಳಾಕೊಂಡಿದ್ದೀನಿ. ಹಿಂಗೆ ರೂಟ್ ಇಲ್ಲ, ಹಿಂಗೆ ಹೋಗ ನಡಿ ಅಣ್ಣ.
ಹಂಗೋಗಿ ಅಲ್ಲಿ ಎತ್ಕೊಂಡು ನೋಡಿ. ಮೀಟರ್ ಬೇಕು, ಮೀಟರ್ ಮೀಟರ್ ಏನಕ್ಕೆ ನಿಲ್ಸಕ್ಕಾಗಿರೋದು? ಎಂತದ್ದ ವ್ಯವಸ್ಥೆ? ಎಂತ ಮಾರ, ಎಂತ ಸಾಲ? ಮಸ್ತ್ ರೇ, ಮಸ್ತ್ ಫ್ಯಾಂಟಾಸ್ಟಿಕ್. ನಮ್ಮನ್ನ ಎರಡು ಸಲ ಬೈಕ್ ಚೇಂಜ್ ಮಾಡೋಣ ಗುರು. GT 650 ಫಸ್ಟ್ ಹಾಕೊಂಬಂದೆ, ಆಮೇಲೆ ನನ್ನ ಕೈಲಿ ಪೆಟ್ರೋಲ್ ಹಾಕ್ಸೋಕ್ಕಾಗಲ್ಲ ಇವಾಗ ಅಂತೇಳ್ಬಿಟ್ಟು ಎತ್ಕೊಂಡೋದೆ. ಆಮೇಲೆ ಏನು ಮಾಡಿದೆ, ಪಲ್ಸರ್ ಹಾಕೊಂಬಂದೆ. ಪಲ್ಸರ್ ಹಾಕೊಂಬಂದ್ಬಿಟ್ಟು ಯಾಕೋ ಇದಾಕೊಂಬಂದೆ ಅಂದರೆ, ಬ್ರೋ ಅಲ್ಲೆಲ್ಲಾದರೂ ಪೊಲೀಸರು ಅದು ಹಿಡಿತಾ ಇರೋನು ಅಂತ ಭಯ ಆಗ್ತಾಯಿತ್ತು. ಅದಕ್ಕೆ ಏನಕ್ಕೋ ಹಿಡಿತಾರೆ ಪೊಲೀಸರು, ನಿಮ್ದೇನಾದರೂ ಹಳೆ ಬೈಕಾ ಅಂತ. ನಾನು ನಂಬರ್ ಪ್ಲೇಟ್ ಎಲ್ಲ ಇಲ್ಲ ಅಂದ್ರೆ, ನಾವು ನಂಬರ್ ಪ್ಲೇಟ್ ಇಲ್ದಿರೇ ನಮ್ಮ ಪಲ್ಸರ್ ಬೈಕ್ ತಂದಾಗ ಚಿಕ್ಕಮಂಗ್ಳೂರು ಎತ್ಕೊಂಡು ಹೋಗಿರಲ್ಲ, ಅದೇ ನಂಗೆ ಭಯ ಬೀಳ್ತಾ ಇದೆ ಅಂತೇಳಿ ಸೇಫಾಗಿ ಹೋಗಿ ಊರ್ ಸೇರ್ಕೊಂಡ. ಅವನ್ಗೆ ಎರಡೆರಡು ಮನ್ಸ್ ಐತೆ, ಈ ಕಡೆ ಬೈಕ್ ಎತ್ಕೊಂಬರೋಕು ಇಷ್ಟ ಐತೆ, ಇನ್ನೊಂದ್ ಕಡೆ ಬೈಕ್ ಹಿಡಿತಾರೇನೋ ಅಂತಾನು ಅವ್ರಿಗೆ ಅದೇನಂತಾರಲ್ಲ ಭಯ. ಏನ್ ಮಾಡೋದು ಹೇಳಿ, ಅವಾಗ ನಮ್ಮ ಮನ್ಸ್ಗೆ ಏನ್ ಇಷ್ಟ ಆಗುತ್ತೋ ಅದ್ ಮಾಡ್ಬಿಡಕು. ನಮ್ ಮನ್ಸು ನಮ್ಗೆ ಒಳ್ಳೇನ್ ಮಾಡಿದ್ರೆ ಅಷ್ಟೇ, ಏನಂತೀರಾ ಅಂತೇಳ್ಬಿಟ್ಟು ಹಾಕೊಂಡ್ ಬರ್ತಾ ಇರ್ಬೇಕಷ್ಟೇ. ಬನ್ನಿ ಹೋಗೋಣ ಸ್ಪೀಡಾಗಿ, ಸ್ಪೀಡಾಗಿ ಹೋಗೋದಕ್ಕೆ ಎಲ್ಲಿ ರೈಡ್ ಮಾಡಕ್ಕೆ ಇಲ್ಲ ಹಳ್ಳಿಗಳು ಬರಕ್ಕೆ ಸರಿ ಹೋಗೈತೆ. ನಾವು ನೋಡಿ ನೋಡಿ ಸಾಕಾಗಿದೆ ಸ್ವಾಮಿ, ನಾವು ತಡಿಯಕ್ ಆಗಲ್ಲ. ಈಗ ಗಾಡಿ ಕಲಿಸ್ತಾ ಇರೋದ ಇಲ್ಲಂದ್ರೆ ಗಾಡಿ ಮುಂದೆ ಕುಳ್ಸ್ಕೊಂಡಿರೋದ ಏನು ಗೊತ್ತಾಯ್ತಾ ಇಲ್ಲ. ನಮ್ಮ ಹುಡುಗನ್ ಕೇಳ್ಬೇಡ, ಸ್ಕೂಟಿ ಒಂದು ಐತಲ್ಲ ಬ್ರೋ, ಸ್ಕೂಟಿ ಸ್ಕೂಟಿ ಅಲ್ಲೇ ಆ ಹುಡುಗಿ ನಾ ಕುಳ್ಸ್ಕೊಂಡಿರೋದ ಇಲ್ಲಂದ್ರೆ ಗಾಡಿ ಕಲಿಸ್ತಾ ಇರೋದ ಎಲ್ಲ ಆಯ್ತು. ಹ್ಯಾಂಡ್ಲ್ ಇಟ್ಕೊಂಡು ಅವನೆ ಡ್ಯಾಡ್ ಲಿಟಲ್ ಪ್ರಿನ್ಸಸ್ ಹ್ಯಾಂಡ್ ಆಪ್ ಇಟ್ಕೊಂಡ್ಬಿಟ್ಟು ಮುಂದೆ ಕುಳ್ಸ್ಕೊಂಡ್ರೆ ಹೆಂಗ್ ಕಲಿತಾರೆ ಗಾಡಿ? ನಗುವುದು ಅಳುವುದು ನೀವೇ ಹೇಳಿ. ನಮ್ಮ ಸರ್ದಿ ಜಿಟಿ, ಅವರ ಸರ್ದಿ ಪಲ್ಸರ್ 150. ಎಷ್ಟನೇ ಗೇರ ಗಿಟ್ಟಿದೆ ಬ್ರೋ? ಚಿಂಟು ವೇರ್ ಆರ್ ಯು ಗೋಯಿಂಗ್? ನಿಮ್ಗೆ ಯಾಕೆ ಬೇಕದು? ಚಿಕ್ಕ ಮುಚ್ಕೊಂಡು ಹೋಗಲ್ಲ ಒಳ್ಳೆ. ಕಂಫರ್ಟಬಲ್ ಆಗಿದೆ ಸೀಟು, ಬಟ್ ಏನು ಅಂದ್ರೆ ಮುಂದಕ್ಕೆ ಬಗ್ಬೇಕು ಅಂದ್ರೆ ರಿಸ್ಟ್ಗಳಿದಾವಲ್ಲ ಇವು ನೋವೆತ್ಕೊಂಡ್ಬಿಡ್ತವೆ. ಇನ್ನೆಲ್ಲ ಅಂದ್ರೆ ಇನ್ನ ಹೀಟು, ಮೊದ್ಲೇ ಹೇಳ್ಬೇಕಾ ಗುರು, 650 cc ಬೈಕು, ಸೊ ಹೀಟ್ ಇದ್ದೇ ಇರುತ್ತೆ. ಇನ್ನ 30 km ಹೋಗ್ಬೇಕು ಬಡಿಯಣ್ಣ, ಇನ್ನ ಟೈಮ್ ಇದೆ. ಹಾಯ್ 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 ಹೇಳ್ತವ್ರೆ. Beautiful! ಗುರು ಈಗ ಎತ್ತಾ ಇದಾರೆ ಇಷ್ಟೊತ್ತು. ಮೆಮೊರಿ ಕಾರ್ಡ್ 64 GB ಮೆಮೊರಿ ಕಾರ್ಡ್ ಹಾಕಿದೆ ಕ್ಯಾಮ್ರಾಗೆ, ಸೊ ಫುಲ್ ಆಗೋಗಿತ್ತು. ಸೊ ಸ್ಪೇಸ್ ಇರಲಿಲ್ಲ ಆ್ಯಂಡ್ ಒಳ್ಳೆ ನೇಚರ್ ಇತ್ತು. ಸೊ ಮಿಸ್ ಮಾಡ್ಕೊಳೋದು ಯಾಕೆ ಅಂತೇಳ್ಬಿಟ್ಟು ಇಲ್ಲೇ ನಿಲ್ಲಿಸಿ ಫಾರೆಸ್ಟ್ ಏರಿಯಾ ಈಗೆಲ್ಲ ಯಾರಾದರೂ ಪೊಲೀಸರು ನೋಡಿದ್ರೆ ಹೊಡಿತಾ ಇದ್ರು. ಕರ್ನಾಟಕ ಆಂಧ್ರ ಬಾರ್ಡರ್ ಅಂತೆ, ನೋಡೋಣ ಸರ್. ಹ್ಞೂ ಗುರು, ಬಾರ್ಡರ್ ಇದು ಧನ್ಯವಾದ ಮೂಲ ಆಂಧ್ರ ಪ್ರದೇಶ ಅಂತೆ, ಆ ಕಡೆ ಕರ್ನಾಟಕ ಅಂತ ಇರುತ್ತೆ. ಸೊ
ಇಲ್ಲಿಂದ ಆಂಧ್ರ ಸ್ಟಾರ್ಟ್ ಆಗ್ತಾ ಇದೆ. ಹದಿನಾಲ್ಕು ಕಿಲೋಮೀಟರ್ ನೀವು ಮಲ್ಲಾಪು ಕೊಂಡಾಗೆ ಇನ್ನು ಆರು ಕಿಲೋಮೀಟರ್ ಅಂದ್ರೆ ಊಟಕ್ಕೆ ಏನು ಮಾಡೋದು ಸ್ನ್ಯಾಕ್ಸು ಎಲ್ಲ ಊಟಕ್ಕೆ ಹುಡುಕಾಟ ಮಾಡಿ ಹುಡುಕಾಟ ಮಾಡಿ ಸಿಕ್ತು ಪ್ಲೇಸು. ಇಲ್ಲೇ ಒಂದು ಎಗ್ ರೈಸ್ ಮಸ್ಟರ್ಡ್ಲಿ ಹತ್ರ ಒಂದು ಎಗ್ ರೈಸ್ ಅಂಗಡಿ ಸಿಕ್ತು. ಸೊ ಇಲ್ಲೇ ತಿನ್ಕೊಂಡು ಸ್ನ್ಯಾಕ್ಸ್ ಎಲ್ಲ ತಗೊಂಡು ಅಲ್ಲೇ ಟೆಂಟಲ್ಲಿ ಹೋಗಿ ತಿನ್ಕೊಳೋದಷ್ಟೇ. ನೆಲ್ಲಿನ ತಗೊಂಡು ಹೋಗೋಷ್ಟೊತ್ತಿಗೆ ನಮಗೂ ಬೆಳಗಿನ ಊಟ ಬೇರೆ ಮಾಡಿಲ್ಲ. ಸೊ ಸುಸ್ತಾ ಹೋಗ್ತೀರಿ. ಬರೋ ಈಗ ಟೈಮ್ ಬಂದುಬಿಟ್ಟು 8:52. ಕ್ಯಾಂಪೇನ್ ಹಾಕೋದು ಮಸ್ಟರ್ಲಿ ಡ್ಯಾಮ್ ಹತ್ರ ಆಗಲಿಲ್ಲ. ಗುರು ಒಂದೇ ಸರಿ ಆಲ್ಟ್ ಏನಂತಾರಲ್ಲ ನಿಂತದಂಗೆ ಆಗೋಯ್ತು. ಯಾಕೆ ಅಂದರೆ ಅದು ನೋಡೋದಕ್ಕೆ ಅದು ಬೆಕ್ಕುಮರಿ, ಬಟ್ ಆದರೆ ನಮ್ಗೆ ಎಚ್ಚಿರ್ತೇ ಅದು ಮರಿ ಕಾಣಿಸ್ದಂಗೆ ಕಾಣಿಸ್ತು. ಸೊ ಒಂದೇ ಒಂದ್ಸರಿ ಬೈಕ್ ಬಂದುಬಿಟ್ಟಿತ್ತು ಬೀಚಾಗ್ಲು. ಏನು ಹೇಳ್ತೀರಾ ಗುರು, ನಮ್ಮ ಘಾಟಾಗ್ಲು ರಾಮ ಅಲ್ಲೆಲ್ಲೋ ಟೆಂಟ್ ಹಾಕೋದೆ, ಅಲ್ಲಿ ಸ್ಮಶಾನಾಗ್ಲು. ನೆಕ್ಸ್ಟ್ ಟೈಮ್ ಕ್ಲೀನಾಗಿ 100% ತಿಳ್ಕೊಂಡು ಬರಬೇಕು ಗುರು. ಯಾಕೆಂದರೆ ಸರ್ ಹುಡುಕ್ಲಾಡೋಕ್ಕಾಗಲ್ಲ. ಬಟ್ ನಾನು ಯೂಟ್ಯೂಬಲ್ಲಿ ನೋಡಿದ್ದೆ ಮಸ್ಟಲ್ಲಿ ಡ್ಯಾಮ್ ಹತ್ರ ಹಾಕಬಹುದು ಅಂತ, ಬಟ್ ಅಲ್ಲಿ ಜಾಗನೇ ಇಲ್ಲ. ಅದೇ ದೊಡ್ಡ ತಲೆನೋವು ಆಗೋಯ್ತು ನಮಗೀಗ. ಮಲ್ಲಪ್ಪ ಕೊಂಡ ನೈಟ್ ಬರ್ತಾ ಇದ್ದ ನೋಡಿ, ನೈಟ್ ವ್ಯೂ ನೋಡಿ. ಸೊ ಈ ರೋಡುಗಳೆಲ್ಲ ಸೇಮ್ ನೋಡೋದಕ್ಕೆ ಯಾವ ಥರ ಇದೆ ಅಂದರೆ, ಈ ಪೆನ್ಕೊಂಡ ರೋಡ್ಸ್ ಇದಾವಲ್ಲ ಗುರು, ನಾನು ನಿಮಗೆ ಈ ಪೆನ್ಕು ಈ ಮಲ್ಲಪ್ಪ ಕೊಂಡ ಫಸ್ಟ್ ಬಂದಾಗ ನಾನು ಒಂದು ರೀಲ್ ಬಿಟ್ಟಿದ್ದೆ ಪ್ರಾಜೆಕ್ಟ್ 100 ಇದು ಒಂದು ಪ್ಲೇಸ್ ಆಗಿತ್ತು. ಇದು ಎಲ್ಲಿ ಬರೋದು ಅಂದರೆ ನಮ್ಮ ಕರ್ನಾಟಕ ಆಂಧ್ರ ತಮಿಳ್ನಾಡು ಬಾರ್ಡರ್ ಬರುತ್ತೆ. ಸೊ ಇಲ್ಲಿ ನಮಗೆ ಕನ್ನಡ ಯಾವ ಥರ ನಾವು ಮಾತಾಡ್ತೀರಿ, ಕೆಲವರು ಕನ್ನಡ ಮಾತಾಡ್ತಾರೆ, ಒಂದು 50% ತೆಲುಗು ಮಾತಾಡ್ತಾರೆ, ಇನ್ನೂ ಕೆಲವು ಮಂದಿ ತಮಿಳ್ ಮಾತಾಡ್ತಾರೆ. ತಮಿಳ್ ಮಂದಿ ಮಾತಾಡೋದು ಒಂದು 20% ಇರ್ಬೋದು, ಬಟ್ ಕನ್ನಡ ತೆಲುಗು ಮಾತಾಡೋರು ತುಂಬ ಜಾಸ್ತಿ ಇದ್ದಾರೆ. ಸೊ ಬಾರ್ಡ್ರಲ್ಲಿ ಇರೋದಕ್ಕಿಂತ ಎಲ್ಲ ಹರಡ್ಕೊಂಡ್ಬಿಟ್ಟಿದೆ ಭಾಷೆಗಳು. ಈ ಬೆಟ್ಟದಲ್ಲಿ ಏನು ಗೊತ್ತಾ, ಬರೀ ಲವರ್ಸು ಈ ಕಡೆ. ಹಾಂ, ಮಾರ್ನಿಂಗ್ ಇಂದ ಈವ್ನಿಂಗ್ ಅವ್ರು ನೋಡ್ಗೆ ಈ ಕಡೆ ಬಂದ್ಬಿಟ್ರೆ ನೀವು ಯಾವ ಪದ್ಯಗಳಲ್ಲಿ ನೋಡಿದೆ ಅವ್ರೆ. ಮಾರ್ನಿಂಗ್ ಅವ್ರ ಕಾಟ ನೋಡೋದಕ್ಕಿಂತ ನೈಟ್ ಬಂದ್ಬಿಟ್ಟು ಈ ಕಾಟ ನೋಡೋದೇ ಬೆಟ್ರ್ ಅನ್ಸೈತೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬರುತ್ತಾರೆ? ಹಾ, ಬೆಟ್ರ್ ನರ್ಪಿಳ್ಳೆ ಎಲ್ಲ ನಿಜವಾಗ್ಲು. ಗುರು ಈಗ ಟೈಮ್ ಬಂದ್ಬಿಟ್ಟು 9:20 to 9:30 ಆಗ್ತಾ ಬರ್ತಿದೆ. ನಮ್ಗೆ ಅರ್ಧ ಭಯ ಆಗ್ತಾ ಇದೆ, ಅರ್ಧ ಖುಷಿ ಆಗ್ತಾ ಇದೆ, ಇನ್ನೊಂದು ಅರ್ಧ ಧೈರ್ಯವಾಗಿದೆ. ಬರೋ ಟೈಮಲ್ಲಿ ಒಂದು ಬೆಕ್ಕೊಂದು ಅರ್ಧ ಅಡ್ಡ ಬಂದ್ಬಿಟ್ಟು ನಾನು ಚಿರತೆ ಮರಿ ಅನ್ಕೊಂಡ್ಬಿಟ್ಟು ನಾವು ಭಯ ಪಟ್ಬಿಟ್ಟಿದೀವಿ. ನಿಜ ಬಾಯಿಗೆ ಒಂದು ರೆಕಾರ್ಡ್ ಆಗಿದೆ. ವಿಡಿಯೋದಲ್ಲಿ ಬರುತ್ತೆ ಆಮೇಲೆ ನೋಡಿ. ಇಲ್ಲಿಂದ ಮಾತ್ರ ವ್ಯೂ ಪಾಯಿಂಟು ಫುಲ್ ಸರೌಂಡಿಂಗ್ 360 degree ಸರೌಂಡಿಂಗ್ಸ್ ವ್ಯೂ ಪಾಯಿಂಟ್ ಚೆನ್ನಾಗಿದೆ. ಬಟ್ ಇಲ್ಲೊಂದು ಫೋಕಸ್ ಲೈಟ್ ಒಂದಿದೆ, ಅದೊಂದು ಆಫ್ ಮಾಡ್ಕೊಂಡ್ಬಿಟ್ರೆ ಸಾಕು, ಎಲ್ಲ ನೀಟಾಗಿ ಕಾಣಿಸ್ತು. ಅದಿರೋದಕ್ಕಿಂತ ಸ್ವಲ್ಪ ಧೈರ್ಯವಾಗಿದೆ. ಭಯ ಇಲ್ಲ ರಾಜ ಹುಲಿಗೆ ಇವನು ಅಲ್ಲೇ ಮನೆಗಳ ಹತ್ರ ಕಾಣ ಅಂತ ಇದ್ದೀವಿ. ಮನೆಗಳೆಲ್ಲ ಅಲ್ಲೇ ತಿಪ್ಪೆಗಳು ಸ್ಮಶಾನಗಳು ಎಲ್ಲೆಲ್ಲೋ ಎಲ್ಲೆಲ್ಲೋ ಹೋದ್ರೆ, ಬಟ್ ಎಲ್ಲಿ ನೋಡಿದ್ರು ಸ್ಮಶಾನಗಳು ಏನಂತಾರೆ ಅಜ್ಜಿ ಬೆಟ್ಟಗಳು ಗುಡ್ಡಗಳು ಆ ಥರದ ಇದಾವೆ. ಈ ಥರ ಫ್ಲಾಟ್ ಸರ್ವೇಸ್ ಒಂಚೂರು ಇರಲಿಲ್ಲ. ಸೊ ಏನು ಬರೋದಿದೆ, ಲೋಕಲ್ ಅವ್ರು ಯಾರೋ ನಮ್ಗೆ ಡಿಸ್ಟರ್ಬ್ ಮಾಡಿದ್ರೆ ಪ್ರಾಬ್ಲಮ್ ಮಾಡಿದ್ರೆ ಅದೇ ಸಾಕು ನಮ್ಗೆ. ಏನು ಪ್ರಾಬ್ಲಮ್ ಯಾವುದೇ ಟ್ರಿಪ್ ಆಗಲಿ ಯಾವುದೇ ವಿಡಿಯೋಗಳಲ್ಲಿ ಆಗಲಿ ಇವರು ನಮ್ಗೆ ಡೈರೆಕ್ಷನ್ ಕೊಡ್ತಾ ಇರ್ತಾರೆ. ಅವರ ಒಂದು ಫೀಲಿಂಗ್ ಇವಾಗ ಕೇಳೋಣ. ಇವರೇ ವೆಂಕಿ ಅವರೇ ಹೇಳ್ರಿ ನಮಗೆ, ಇವಾಗ ಯಾವ ಥರ ನೀವು ಫಸ್ಟ್ ಇದಕ್ಕೆ ಪ್ಲಾನ್ ಮಾಡ್ಬೇಕಂತ ಯಾವ ಥರ ಪ್ಲಾನಿಂಗ್ ಬಂತು ನಿಮಗೆ? ಪ್ಲಾನಿಂಗ್ ಏನು ಎಲ್ಲ ಒಬ್ಬೊಬ್ಬರು ಬರಂದ್ರೆ ಒಬ್ಬರು ಬರಲ್ಲ ಅಂತ ಹೇಳಿದ್ರು.
ಅಲ್ಲ ಇವಾಗ ಮಲ್ಲಪ್ಪ ಕೊಂಡ ಇಲ್ಲಿ ಕ್ಯಾಂಪಿಂಗ್ ಅಂತ ಇವಾಗ ಇದು ನೀವು ಫಸ್ಟೇ ಪ್ಲಾನ್ ಮಾಡಿದ್ರೆ ಇಲ್ಲಿ ಕ್ಯಾಂಪ್ ಹಾಕೋದಕ್ಕೆ ಇಲ್ಲ ಅಂದ್ರೆ ಮಸ್ಟರ್ಲಿ ಡ್ಯಾಮ್ ಮಾತ್ರ ಪ್ಲಾನ್ ಹಾಕಿದ್ದು ಆದ್ರೆ ಅಲ್ಲಿ ನೋಡಿದ್ರಲ್ಲ ಎಲ್ಲಿ ಜಾಗನೇ ಇರಲಿಲ್ಲ ಮಸ್ಟ್ರಲ್ಲಿ ಡ್ಯಾಮು ಅಂತ ಇವ್ರು ಹೇಳಿದ್ರು ನಾವು ಅಲ್ಲಿ ಹೋಗಿ ನೋಡಿತಾ ಇದೀವಿ ಅಲ್ಲಿ ಯಾವುದೇ ಪ್ಲೇಸ್ ಇಲ್ಲ ಆಯ್ತ ಎಲ್ಲ ಸ್ಮಶಾನಗಳು ಎಲ್ಲ ಸ್ಮಶಾನಗಳು ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕು ಸ್ಮಶಾನಗಳು ಅಲ್ಲೆಲ್ಲ ಪಕ್ಕದಲ್ಲಿರುತ್ತೆ ಹೋಗಿ ಹೋಗಿ ಅಲ್ಲೇ ಹಾಕ್ಬೇಕಂತಾನೆ ಇವ್ರು ಗಗನ್ ಅವ್ರು ಜಿ ಟಿ ಲೈಫ್ ಅವರು ಫಸ್ಟ್ ಸ್ಮೆಲ್ ನೋಡ್ಬಿಟ್ಟು ಕಂಡಿಡ್ಬಿಡ್ತಾರೆ ಇಲ್ಲಿ ಸ್ಮಶಾನ ಇದೆಯಪ್ಪ ಬೇಡ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ನಾವು ನೋಡೇ ಇಲ್ಲ ಗುರು ಎಲ್ಲಿರ್ತಾವೋ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಸ್ಮಶಾನ ಇರೋದು ಅವ್ನ ಸ್ಮಶಾನನೇ ಗೊತ್ತಾಗೋಯ್ತು ಈ ಸ್ಮಶಾನ ಆಯ್ತು ನಾವು ಕಾಣಿಸ್ತಾನೆ ಇಲ್ಲ ಅದೇನು ಉಬ್ಬು ನೆಲ ಉಬ್ಬಾಗಿರ್ತದಲ್ಲ ಅದನ್ನ ನೋಡ್ಬಿಟ್ಟು ಅವನು ನಾವು ಏನಿಲ್ಲ ಬಿಡು ಅನ್ಕೊಂತೀವಿ ಅವನ್ ನೋಡಿದೆ ಇಲ್ಲಿ ಸ್ಮಶಾನ ಇದೆ ಅಂತ ಹೇಳ್ಬಿಟ್ಟು ಸೊ ಅವರು ಜಿ ಟಿ ಅಲ್ಲಿ ಅದು ನಂಬರ್ ಪ್ಲೇಟ್ ಬಂದಿಲ್ಲ ಪಾಪ ಹೊಸ ಗಾಡಿ ಪೊಲೀಸ್ ಅವ್ರು ಹಿಡ್ಕೊಂತಾರ ಅಂತ ಹೇಳ್ಬಿಟ್ಟು ಭಯ ಬಿದ್ದು ಬೈಕ್ ಎತ್ಕೊಂಡು ವಾಪಸ್ ಎತ್ಕೊಂಡು ಹೋಗ್ಬಿಟ್ಟು ಆಮೇಲೆ ಸ್ಕೂಟಿ ಎತ್ಕೊಂಡ್ ಬರ್ತೀನಿ ಅಂತ ಹೋದನು ಪಲ್ಸರ್ ಎತ್ಕೊಂಡ್ ಬಂದ ಪಲ್ಸರಿ ಅಂತ ಹೇಳ್ಬಿಟ್ಟು ಅದ್ರಲ್ಲಾದ್ರೂ ಬರ್ಬೇಕಲ್ಲ ಇಲ್ಲ ಹಂಗಲ್ಲ ನಂಗೆ ಯಾಕೋ ಮೂಡ್ ಬರ್ತಾ ಇಲ್ಲ ಇದ್ರಾಗ ಬರಕ ಹೋಗ್ಬಿಟ್ಟು ಇಲ್ಲಣ್ಣ ನಾನು ಬರಲ್ಲ ಇವಾಗ ನಾನು ಹೋಗ್ಬಿಟ್ಟು ಇವಾಗ ಜಿ ಟಿ ಎತ್ಕೊಂಡ್ ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಜಿ ಟಿ ತಗೊಂಡ್ಬಿಟ್ರಪ್ಪ ಲಾಸ್ಟ್ಗೆ ಆರಾಮಾಗಿದ್ದೀವಿ ಏನೋ ಭಯ ಇಲ್ಲ ಇಲ್ಲೇ ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ಬಿಟ್ಟು ಟೆಂಟ್ಗೆ ತಗದ್ರೆ ಸಾಕಷ್ಟೇ ಆಗೋಯ್ತು ಟೆಂಟೆ ಒಂದು 10 ನಿಮಿಷ ಅಷ್ಟೇ ಮಾರ್ನಿಂಗ್ ಬಂದಂಗೆ ಇರ್ತೀರ ಅವ್ರಕ್ಕ ಯಾರಾದ್ರೂ ಲೋಕಲ್ಸ್ ಬಂದು ನೋಡಿದ್ರೆ ಇವಾಗ ಬಂದಿದ್ದು ಅಂತ ಹೇಳ್ಬಿಡ್ತೀವಿ ಅಷ್ಟೇ ಮಾರ್ನಿಂಗ್ ನೋಡೋದಕ್ಕೆ ಪೂಜಾರಿ ಅವರು ಬರ್ತಾರೆ ಮೇಬಿ ಪೂಜಾರಿ 5 ಗಂಟೆಗೆ ಬಂದೇ ಬರ್ತಾರೆ ಮೇಬಿ ಪಕ್ಕ ಯಾಕಂದ್ರೆ ನಾಳೆ ಅವರ ಮಂಗಳವಾರನ ಮೇಬು ಅವ್ರು ಕೊಟ್ಟರು ನಮಗೆ ವಾರ್ನಿಂಗ್ ಕೊಡ್ಬೋದು ಮಂಗಳವಾರ ನಾಳೆ ಆ ಮಂಗಳವಾರ ಮೇಬಿ ಅವರು ನಮ್ಗೆ ವಾರ್ನಿಂಗ್ ಕೊಟ್ಟರು ಕೊಡ್ತಾರೆ ಅಷ್ಟೇ ವಾರ್ನಿಂಗ್ ಕೊಡ್ತಾರೆ ಅಷ್ಟೇ ಇನ್ನೇನು ಫೈನ್ ಏನೇನು ಹಾಕಲ್ಲ ಫೈನ್ ಹಾಕಿದ್ರೆ ಒಂದ್ 10 ರೂಪಾಯಿ ಕೊಟ್ಬಿಟ್ಟು ಇಲ್ಲ 10 ರೂಪಾಯಿ ಎಲ್ಲ ಅವ್ರು ಕೇಳಲ್ಲ ಇವಾಗ 10 ರೂಪಾಯಿಗೆ ಏನ್ ಬರ್ತದೆ